ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುವರ್ಣ ಟಾರ್ಗೆಟ್. ಇಂದಿನ ಅತಿಥಿ ಹಿರಿಯ ಸಂಸದೆ ಪಟ್ಟು ಬಿಜೆಪಿ ಸಂಸದ ಡಿ ಬಿ ಚಂದ್ರೇಗೌಡ. ಚಂದ್ರೇಗೌಡ ಕಾರ್ಯಕ್ಕೆ ಸ್ವಾಗತ. ಸೊ ಆರೋಗ್ಯ ನಿಮ್ಮ ವಿರೋಧಿಗಳು ಅಂದ್ಕೊಂಡ ಹಾಗೇನು ಕೆಟ್ಟ ಹೋಗಿಲ್ಲ? ಖಂಡಿತ ಇಲ್ಲ. ಆರೋಗ್ಯ ಸರಿ ಇದೆ ಅಂತ ನನ್ನಷ್ಟಕ್ಕೆ ನಾನು ಹೇಳೋದಲ್ಲ, ಅಲ್ಲ ಡಾಕ್ಟ್ರ್ ಹೇಳ್ಬೇಕಲ್ಲ. ಅದನ್ನೇ ಹೇಳಿದೆ, ನಮ್ಮ ವೈದ್ಯರು ಹೇಳಿರೋ ಪ್ರಕಾರ ನಾನು ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ಡಾಕ್ಟರ್ ಸರ್ಟಿಫಿಕೇಟ್ ಇದೆ ನಿಮಗೆ? ಹೌದು. ಬಟ್ ಬಿ ಜೆ ಪಿ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲಲ್ಲ. ಬಿ ಜೆ ಪಿ ಸರ್ಟಿಫಿಕೇಟ್ ಅಂದರೆ ಬಿ ಜೆ ಪಿ ಸರ್ಟಿಫಿಕೇಟ್ ಸಿಕ್ಕಬೇಕಾದ್ರೆ ಇನ್ನೂ ಸಮಯ ಇದೆ. ಈಗೇನು ಚುನಾವಣೆ ಘೋಷಣೆ ಆಗಿಲ್ಲ, ಸಂಸತ್ತು ಅಧಿವೇಶನ ನಡೀತಾ ಇದೆ. ಅಧಿವೇಶನ ಮುಗಿದ ಮೇಲೆ ಫೈನಲ್ಲಾಗಿ ಚರ್ಚೆ ದೆಲ್ಲಿಗೆ ಹೋದಾಗ ಆಲೋಚನೆ ಮಾಡ್ತೀವಿ. ಅಲ್ಲ, ಡಿ ಬಿ ಚಂದ್ರೇಗೌಡರು ಸ್ವಾಭಿಮಾನಿ, ಅವರೊಬ್ಬ ಪೇಷಂಟ್ ಅಂತ ಬಿ ಜೆ ಪಿಯ ನಾಯಕರು ಯಾಕೆ ಭಾವಿಸ್ಕೊಂಡಿದ್ದಾರೆ ಅಂತ ಹಂಗೆ ಅರ್ಥ ಆಗ್ತಲ್ಲ. ಇದು ಯಾರು ಭಾವಿಸ್ಕೊಂಡಿದ್ದಾರೆ ಯಾರೋ ಅವ್ರನ್ನ ಕೇಳ್ಬೇಕಷ್ಟೇ. ಭಾವಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಮತ್ತು ಬೇವರ್ಸಿ ಕ್ಷೇತ್ರ ಅಲ್ಲ ಅಂತ ನೀವೇ ಹೇಳಿದಿರಿ. ನಾನು ಹೇಳಿದೆ ಅದಕ್ಕೆ, ಯಾರು ಬೇಕಾದರೂ ಅರ್ಜಿ ಹಾಕುವಂಥ ಬೇವರ್ಸಿ ಕ್ಷೇತ್ರ ಅಲ್ಲ, ನಾನಿನ್ನೂ ಇದ್ದೇನೆ. ಈಗಲೂ ಬೇವರ್ಸಿ ಕ್ಷೇತ್ರ ಅಲ್ಲ ಇದು? ಖಂಡಿತ ಅಲ್ಲ. ನಿಮ್ಮನ್ನು ಬೇವರ್ಸಿ ಮಾಡಿದ್ರೆ? ನನ್ನನ್ನು ಯಾರೂ ಬೇವರ್ಸಿ ಮಾಡೋಕ್ಕಾಗೋಲ್ಲ. ನಾನು 50 ವರ್ಷಗಳ ಸಾರ್ವಜನಿಕ ಜೀವನವನ್ನು ನೋಡಿದ್ದೇನೆ. 71ರಲ್ಲೇ ಲೋಕಸಭೆಗೆ ಆಯ್ಕೆಯಾದವನು. ಜೊತೆಗೆ ಎಲ್ಲ ಪಕ್ಷಗಳಲ್ಲೂ ನಾನು ಪ್ರವೇಶ ಮಾಡಿ ಬಂದಿದ್ದೇನೆ. ನನಗೇನು ಅದರಲ್ಲಿ ನಾಚಿಕೆನೂ ಇಲ್ಲ, ಹೇಸಿಗೆನೂ ಇಲ್ಲ. ನನಗೆ ಬಹಳ ಸಂತೋಷ ಆಗೋದೇನು ಅಂದರೆ, ಎಲ್ಲಿಯೂ ನಾನು ತಿರಸ್ಕೃತನಾಗಲಿಲ್ಲ. ಈಗ ತಿರಸ್ಕೃತ ಆಗ್ತಾ ಇದ್ರಿ ಪಕ್ಷದಿಂದ ಅನಿಸ್ತಾ ಇಲ್ವಾ? ಅದು ಬೇರೆಯವ್ರಿಗೆ ಹಾಗೆ ಅನಿಸಿ ಕಾಣ್ಬೋದು. ಬೇರೆಯವ್ರಿಗೆ ಅಂದರೆ ಯಾರಿಗೆ ಹೇಳ್ತಾ ಇದ್ರಿ? ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ನೀತಿ ನಿಯಮಗಳು ಇವೆ, ಅವನ್ನು ಅನುಸರಿಸದೇ ಇರೋದರಿಂದ ಹಾಗೆ ಅನಿಸಿರ್ಬೋದು. ನಾನು ನನ್ನ ಮನಸ್ಸಿಗೆ ಬೇಸರ ಆಗುವಂಥ ಕೆಲಸಗಳು ಏನೂ ಆಗಿಲ್ಲ. ಸೊ ಇವಾರು ಭಾಳ ತುಂಬ ಸಂತೋಷವಾಗಿ ಹ್ಯಾಪಿಯಾಗಿದ್ದೀರಿ? ಸಂತೋಷವಾಗಿದ್ದೀನಿ ಅಂತ ಎಲ್ಲ ಕಡೆ ಹೇಳಿದ್ದೇನೆ, ಈಗಲೂ ಸಂತೋಷವಾಗಿದ್ದೇನೆ. ನೀವಿನ್ನೂ ಇಲ್ಲಿದ್ದೀರಿ, ಸಂಸದರಾಗಿದ್ದೀರಿ, ಸಿಟ್ಟಿಂಗ್ ಎಂ ಪಿ. ನನಗೆ ಟಿಕೆಟ್ ಬೇಕು, ನನಗೆ ಟಿಕೆಟ್ ಬೇಕು, ನಾನು ಅಲ್ಲೇ ನಿಲ್ತೀನಿ, ನಾನು ಇಲ್ಲದೆ ಹೋದರೆ ನನಗೆ ಬೇರೆ ಕ್ಷೇತ್ರ ಬೇಡವೇ ಬೇಡ ಅಂತ ಅವರೇ ಮಾತಾಡ್ಕೊತಾ ಇದ್ದಾರಲ್ಲ. ಅವ್ರವ್ರು ಮಾತಾಡ್ಕೋತಾರೆ ಅಷ್ಟೇ. ಅವರಿಗೆ ಅವ್ರು ಯಾರು? ಕಾಂಗ್ರೆಸ್ನವರ, ಜೆ ಡಿ ಎಸ್ ಅವರಾ? ಬಿ ಜೆ ಪಿನವರೇ. ಮತ್ತೆ ನಿಮ್ಮ ಮನೆಯಲ್ಲಿ ತಾನೇ ಮಾತಾಡ್ತಾರೋದು? ಹಾಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯೇ ಹೊರತು ಅದು ಅಂತಿಮವಾಗಿ ತೀರ್ಮಾನವಾಗಿಲ್ಲ. ನಾನು ಎಂದೂ ಚುನಾವಣೆಗೆ ಟಿಕೆಟ್ ಕೇಳ್ಕೊಂಡು ಹೋಗಿ ಯಾವ ಪಕ್ಷವನ್ನು ಸೇರಿದವನಲ್ಲ. ಅದೇ ರೀತಿ ಕಳೆದ ಸಾರಿ ಕೂಡ ಭಾರತೀಯ ಜನತಾ ಪಕ್ಷ ನನಗೆ ಕರೆದು ನಿಮ್ಮ ಅನುಭವ ಮತ್ತು ಸಂಸದೀಯ ಜೀವನ ನನಗೆ ಪಕ್ಷಕ್ಕೆ ಲಾಭ ಆಗ್ತದೆ, ನೀವು ಬರಬೇಕು, ಚುನಾವಣೆಗೆ ನಿಂತ್ಕೊಳ್ಬೇಕು ಅಂತ ವಿಶೇಷವಾಗಿ ಯಡಿಯೂರಪ್ಪನವರು ನನ್ನನ್ನು ಕೇಳಿದ್ದರಿಂದ ಅವ್ರ ವಿಶ್ವಾಸದೊಂದಿಗೆ ನಾನು ಪಕ್ಷಕ್ಕೆ ಸೇರಿದೆ. ಅದರಂತೆ ಅವರು ನಡ್ಕೊಂಡ್ರು. ನಾನು ಅನೇಕ ಹೆಸರುಗಳನ್ನು ಹೇಳ್ಬೋದು, ಅದರಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ನಾಯ್ಡು ಅವರು ನಮ್ಮ ಮನೆಗೆ ಬಂದು ನನ್ನನ್ನು ಹಣ ಕೇಳಲಿಲ್ಲ, ನನ್ನ ಪರಿಸ್ಥಿತಿಯನ್ನು ಕೇಳಲಿಲ್ಲ. ಚುನಾವಣೆಗೆ ಬರಬೇಕು ಅಂದರೂ ಬಂದೆ, ನಾನು ವರ್ಚಸ್ಸಿಂದ ಗೆದ್ದೆ ಅಂತ ನಾನೆಲ್ಲೂ ಹೇಳಿಲ್ಲ. ನನಗೆ ಸಿಗಬೇಕಾದ ಗೌರವ ಸಿಕ್ಕಲಿಲ್ಲ ಅಂತ ಅಂದ್ಕೊಂಡಿರೋ ಕೆಲವು ಜನ ಇದ್ದಾರೆ. ಅದು ಏನು ಅಂದರೆ, ತೇಜೋವಧೆ ಮಾಡಿದರೆ ನಮಗೆ ಲಾಭ ಆಗುತ್ತೆ ಅಂತ. ಅದೇ ಯಾರು ನಿಮ್ಮ ಬಿಳಿ ಶರ್ಟ್ ಮೇಲೆ ಕಪ್ಪು ಮಸಿ ಹಾಕಿಬಿಟ್ರೆ ಅವರಿಗೆ ಲಾಭ ಆಗುತ್ತಾ? ಲಾಭ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲಿ ಏನು ಲಾಭ ಆಗುತ್ತೆ? ಟಿಕೆಟ್ ಸಿಗ್ಬೋದು. ಟಿಕೆಟ್ ಸಿಕ್ಕಲಿ, ನೋಡೋಣ ಆಮೇಲೆ. ಅದು ನೋಡ್ಕೋತೀರಾ? ನೋಡೋಣ ಅಂತೀರಾ? ನೋಡೋಣ ಅಂದೆ. ನೋಡ್ಕೋತೀರಿ ಅಂತ ಹೇಳೋಷ್ಟು ಸಾಮರ್ಥ್ಯ ನನಗಿಲ್ಲ. ನೋಡೋಣ. ಮತ್ತು ಹಾಗೆ ನಿಮ್ಮನ್ನು ನೀವು ಬಿ ಜೆ ಪಿಗೆ ನೀವಾಗಿ ನೀವು ಬಂದವರಲ್ಲ? ಖಂಡಿತ ನಾನಾಗಿ ಬಂದವನಲ್ಲ. ಮತ್ತು ಹಾಗಿದ್ರೆ ಕಾಂಗ್ರೆಸ್ಸಲ್ಲಿ ನಿಮ್ಮ ಟಿಕೆಟ್ ಸಿಕ್ತಿತ್ತಲ್ಲ, ನೀವು ಬರದೇ ಹೋಗಿದ್ರೆ? ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳಿರಲಿಲ್ಲ ನಾನು. ಕೇಳಿದ್ರೆ ಬೆಂಗಳೂರಿನಲ್ಲಿ ನಾನು ರಾಜಕೀಯ ನಿವೃತ್ತಿಯನ್ನು ಪಡೆಯಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಇದ್ದ ಸಂದರ್ಭದಲ್ಲಿ ನಾನು ವಿದೇಶಕ್ಕೆ ಹೋಗೋ ಏರ್ಪಾಟು ಮಾಡಿಕೊಂಡಿದ್ದೆ. ನನ್ನ ಮಕ್ಕಳು ಇಬ್ಬರು ಅಮೇರಿಕಾದಲ್ಲಿದ್ದಾರೆ, ಅವ್ರ ಜೊತೆಗೆ ಇದ್ದು ಬರಬೇಕು ಅಂತ ಆ ಸಂದರ್ಭದಲ್ಲಿ ಬಂದು ಕೇಳಿದರು. ನಾನು ಅನಿವಾರ್ಯವಾಗಿ ಇಲ್ಲ ಅಂತ ಹೇಳಲಾರದೆ ನನ್ನ ಆಲೋಚನೆಯನ್ನು ಬದಲಾವಣೆ ಮಾಡಿ ಅಭ್ಯರ್ಥಿಯಾಗಿ ನೀವು ಸ್ಪರ್ಧೆ ಮಾಡಿ ಉಳಿದೆಲ್ಲವೂ. ವಿತ್ ಡ್ಯೂ ರೆಸ್ಪೆಕ್ಟ್ ನಿಮ್ಮ ಪಾರ್ಲಿಮೆಂಟ್ರಿ ಅನುಭವಕ್ಕೆ, ಚಂದ್ರೇಗೌಡರಿಗೆ ರಿಟೈರ್ಡ್ ಆಗಲಿಕ್ಕೆ ಸೂಕ್ತ ಸಮಯ ಅಲ್ವಾ? ಹಾಗಂತ ನೀವು ಅಂದ್ಕೊಂಡಿದ್ದರೆ ಮಾನದಂಡ ಅದೇ ಅಂತ ಆದರೆ ನಾನು ತಯಾರಾಗಿದ್ದೇನೆ. ಅದು ಬಿ ಜೆ ಪಿ ಹೆಂಗೆ ಭಾವಿಸ್ತಾ ಇಲ್ವಾ? ಬಿ ಜೆ ಪಿ ಭಾವಿಸೋದಕ್ಕೆ 86 ವರ್ಷ 88 ವರ್ಷದ ನಾಯಕರುಗಳಿದ್ದಾರೆ, ಆದ್ದರಿಂದ ಬಿ ಜೆ ಪಿ ಭಾವಿಸೋದಿಲ್ಲ. ಸೊ ಅಡ್ವಾನಿಗೆ ಒಂದು ಮಾನದಂಡ, ಚಂದ್ರೇಗೌಡ ಒಂದು ಮಾನದಂಡ ಆಗಬಾರ್ದು ಅಂತ? ಆಗಬಾರ್ದು ಅಂತ ನನ್ನ ಉದ್ದೇಶ. ಅಂದರೆ ಈಗ ಅಡ್ವಾನಿ ಅವ್ರು ನಿಲ್ಲೋದಾದರೆ ಚಂದ್ರೇಗೌಡರು ನಿಲ್ತಾರೆ? ಹಾಗೇನಿಲ್ಲ, ನಾನು ನಿಲ್ತರೆ ಅಡ್ವಾನಿ ಅವ್ರು ನಿಲ್ಲೋದಕ್ಕೆ ಸಂಬಂಧ ಇಲ್ಲ. ಅವರು ರಾಷ್ಟ್ರದ ಒಬ್ಬ ಹಿರಿಯನ ಮಾನದಂಡ ಹೇಳ್ತಾರೆ ಅದು. ನಾನು ನಿಮ್ಗೆ ಕಂಪೇರ್ ಮಾಡ್ತಾ ಇಲ್ಲ ಅವ್ರನ್ನ. ಮಾನದಂಡ ರಾಜಕೀಯಕ್ಕೆ ಯಾವ ಮಾನದಂಡಗಳು ಇಲ್ಲ. ಇದುವರೆಗೆ 90 ವರ್ಷದವರು ಸ್ಪರ್ಧೆ ಮಾಡಿದ್ದಾರೆ, ಮಾನದಂಡಗಳನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಚುನಾವಣೆ ಮಾನದಂಡವೇ ಹೊರತು ಚುನಾವಣೆಯಲ್ಲಿ ವಯಸ್ಸಾಗಲಿ ಅಥವಾ ಅವರ ಆರೋಗ್ಯವಾಗಲಿ ಮಾನದಂಡ ಅಂತ ನಾನು ಹೇಳೋದಿಲ್ಲ. ನೀವೊಂದು ಮಾಡಲಾಗ್ಬೋದಲ್ಲ ಅಂತ
ಏನು ಮಾಡಲಾಗಬೇಕು ಅಂತ ನನಗೆ ಬೇರೆ ಎರಡನೇ ಜಾರದ ಎರಡನೇ ಹಂತದ ನಾಯಕರು ನಾನು ಬಿಟ್ಟುಕೊಟ್ಟೆ. ಚಂದ್ರೇಗೌಡರು ಪಾರ್ಲಿಮೆಂಟ್ ಡೆಮೋಕ್ರೆಸಿಲಿ ಒಂದು ಹೊಸ ಒಂದು ಮೈಲ್ ಸ್ಟೋನ್ ಆದ್ರಪ್ಪ, ಅವರಾಗಾದ್ರೂ ಟಿಕೆಟ್ ಬಿಟ್ಟು ಕೊಟ್ಟರು ನೀವು ಯಾರಾದರೂ ಕೊಡಿ ಅಂತ ಹೇಳ್ಬೋದು. ಇನ್ನೂ ಸಂದರ್ಭನೇ ಬಂದಿಲ್ವಲ್ರಿ ಟಿಕೆಟ್ ಬಿಡೋಕ್ಕೆ. ನಾನು ಹೇಳಿದ್ನಲ್ಲ, ಚಳಿಗಾಲ ಮುಗಿದಿದೆ, ನಿನ್ನೆಗೆ ಕೋಟ್ ಬಿಚ್ಚಿ ಹಾಕಿದ್ದೀವಿ. ಇವತ್ತು ಇವತ್ತು ಚಳಿ ಕಾಣ್ತದೆ ಅಂತ ಕೋಟ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಚಂದ್ರೇಗೌಡರು ಬದಲಾವಣೆ ಆದರು. ಬಟ್ ಇವತ್ತು ನೀವು ಲಾಯರ್ ಥರ ಕಾಣ್ತಾ ಇದ್ರಿ, ಇಲ್ಲಿವರೆಗೂ ರಾಜಕಾರಣಿ ಥರ ಕಾಣ್ತಾ ಇದ್ರಿ. ಬಹುತೇಕ ಈಗ ಲಾಯರ್ ಗಿರಿ ಮಾಡ್ತೀರಿ ಅಂತ, ಟಿಕೆಟ್ ಬೇಕೇ ಬೇಕು, ಅದೇಂಗೆ ಕೊಡಲ್ಲ ನೋಡೇ ಬಿಡ್ತೀನಿ, ಮಾನದಂಡ ಯಾವುದು ಅಂತ ಹೇಳೋ ರೀತಿ ತಾವು ರೆಡಿ ಆಗ್ತಾ ಇದ್ದೀರಾ ಅಂತ. ಅಲ್ಲ, ಕೇಳಬೇಕು. ಹಾಗೆ ಕೇಳದೇ ಇದ್ದರೆ ಇವರು ತೆಗೆದುಕೊಂಡಿದ್ದೇ ತೀರ್ಮಾನ ಆಗುತ್ತೆ. ಪಕ್ಷಕ್ಕೆ ಒಂದು ನಿಯಮವನ್ನು ಒಂದು ಸಂದರ್ಭ ಬಂದಾಗ ನಿರೂಪಣೆ ಮಾಡಬೇಕಾಗ್ತದೆ. ಅಂದರೆ ಪಕ್ಷ ತೀರ್ಮಾನ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾರೋ ವ್ಯಕ್ತಿಗಳು ಅಥವಾ ಸ್ಥಾಪಿತ ಹಿತಾಸಕ್ತಿಗಳು ಆಸೆ ಇಟ್ಕೊಂಡು ಬಂದಂಥವರು ತೀರ್ಮಾನಗಳನ್ನು ಕೈಗೊಳ್ತಾ ಇದ್ದಾರೆ ಅಥವಾ ಒತ್ತಡ ಹೇರ್ತಾ ಇದ್ದಾರಾ? ಅದಕ್ಕೆ ನಾನು ಹೇಳೋದು ಇಷ್ಟೇ, ರಾಜಕಾರಣದಲ್ಲಿ ಯಾವ ಪಕ್ಷ ಮೇಲೂ ಯಾವ ಪಕ್ಷ ಕೀಳು ಅಂತಿಲ್ಲ. ನಾನು ಬಹಳ ಬಿ ಜೆ ಪಿ ಒಂದು ಶಿಸ್ತಿನ ಪಕ್ಷ ಅಂಥೇಳಿ ನಾನು ಭಾವನೆ ಮಾಡಿದ್ದೆ. ಆ ಶಿಸ್ತನ್ನು ಬಿ ಜೆ ಪಿಯ ಮುಖಂಡರೇ ಮುರಿಯೋದು ನೋಡಿ ನನಗೆ ಭಾಳ ದುಃಖ ಆಗಿದೆ. ಅವರು ಅದನ್ನು ಎಷ್ಟು ಬೇಗ ನಿಲ್ಲಿಸ್ತಾರೋ ಅಷ್ಟು ಒಳ್ಳೇದು. ನಿಲ್ಲಿಸಲ್ಲಪ್ಪ, ನಾವು ನಮ್ಮ ಪಕ್ಷ ಅದು ಏನು ಚಂದ್ರೇಗೌಡರು ಏನು ಬರ್ತಾರೆ ನೀವು ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ನನ್ನ ಅನುಭವದ ಆಧಾರದ ಮೇಲೆ ಇದು ಸರಿಯಲ್ಲ ಅಂತ ಹೇಳ್ತೇನೆ. ನೀವು ಅದೇ ಸರಿ ಅಂತಕೊಂಡ್ರೆ ನೀವು ಚಂದ್ರೇಗೌಡ ಮನೆ ಮಗ ಅಲ್ಲ, ಬಂದಿರೋರು ಪರವಾಗಿಲ್ಲ. ಬಂದವ್ರನ್ನ ಮದುವೆ ಮಾಡ್ಕೊಂಡು ಮನೆಗೆ ಬಂದಮೇಲೆ ಮಾಂಗಲ್ಯ ಧಾರಣೆ ಆದಮೇಲೆ ಇವ್ರ ಮನೆ ಮಗಳಲ್ಲ ಅಂತ ಹೆಂಗೆ ಹೇಳ್ತೀರಿ? ಸರಿಯಾಗಿ ನಡೀತಲ್ಲಪ್ಪ, ನಡತೆ ಸರಿ ಇಲ್ಲ. ನಡತೆ ಸರಿ ಇಲ್ಲ ಅನ್ನೋದನ್ನು ಯಾರು ಹೇಳಬೇಕು? ಅಲ್ಲ ಹೇಳ್ತಾ ಇದಾರಲ್ಲ, ಈಗ ಯಾರು ಹೇಳ್ತಾರೆ? ನಿಮ್ಮವ್ರು ಹೇಳ್ತಾರೆ? ಮನೆ ಯಜಮಾನ ಹೇಳಬೇಕೆ ಹೊರತು ಮನೆ ತುಂಬ ಇದ್ದವರೆಲ್ಲ ಹೇಳಿದ್ರು. ಈಗ ಮನೆಗೆ ಒಬ್ಬನೇ ಯಜಮಾನ ಇರಬೇಕು, ಇಲ್ಲೆಲ್ಲರೂ ಯಜಮಾನರು ಆಗ್ಬಿಟ್ರೆ ಹೆಂಗೆ ಅಂತ. ಇಲ್ಲೂ ಕೂಡ ಒಬ್ಬ ಯಜಮಾನ ಅಂತಲ್ಲ, ಒಂದು ಸಂಸ್ಥೆ ಯಜಮಾನಿಕೆಯಲ್ಲಿದೆ. ಆ ಯಜಮಾನಿಕೆ ಸಂಸ್ಥೆ ಎಲ್ಲ ರಾಜಕೀಯ ರಾಷ್ಟ್ರೀಯ ಪಕ್ಷಗಳದ್ದು ಇದೆ. ಅದು ಕಾಂಗ್ರೆಸ್ನಲ್ಲಿ ಇಲ್ಲ, ಬಿ ಜೆ ಪಿಲಿದೆ, ಬಿ ಜೆ ಪಿಲಿಲ್ಲ, ಕಾಂಗ್ರೆಸ್ನಲ್ಲಿದೆ ಅನ್ನೋಕ್ಕಾಗಲ್ಲ. ಆದ್ದರಿಂದ ರಾಷ್ಟ್ರೀಯ ಪಕ್ಷಗಳು ಎಲ್ಲವೂ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ದಿಲ್ಲಿನಲ್ಲಿ ಕೆಲಸ ಮಾಡ್ತವೆ. ಮಾನದಂಡದಲ್ಲಿ ಇದ್ದರೆ ಹೀಗಿದೆ, ನೀವು ತಯಾರಾಗಿ ಅಂತ ಹೇಳ್ತಾರೆ. ಆದ್ದರಿಂದ ಇನ್ನೂ ಆ ಚರ್ಚೆ ಆರಂಭ ಆಗಿಲ್ಲ. ಪಕ್ಷ ಕಟ್ಟತಕ್ಕಂಥ ಕೆಲಸದಲ್ಲಿ ಬಹಳ ವಿಶೇಷವಾಗಿ ನರೇಂದ್ರ ಮೋದಿಯವರು ರಾಷ್ಟ್ರಾದ್ಯಂತ ಓಡಾಡ್ತಾ ಇದ್ದಾರೆ. ಚಂದ್ರೇಗೌಡ, ನನಗೆ ಅನಿಸ್ತಾ ಇದೆ ಹೈಕಮಾಂಡನ್ನು ಒಪ್ಪಿಸುವಂಥದ್ದು, ಅವರ ಮನವೊಲಿಸುವಂಥದ್ದು ಗದ್ದಾ ತುಟ್ಟಿ ಹಿಡಿದು ಚಂದ್ರೇಗೌಡರು ಕೊಡಬೇಡಿ, ಕೊಟ್ಟರೆ ಈ ಸಲ ಗೆಲ್ಲಲ್ಲ, ಈ ಸಲ ಮೋದಿ ಗಲೆ ಇದೆ, ನಾವು ಗೆಲ್ತೀವಿ, ನಮಗೆ ನಮ್ಮ ಸ್ಥಳ ಇದು, ನಮ್ಮೂರಿದು ಅಂತ ಹೋಗ್ತಾಯಿದ್ರೆ ಅಶೋಕ್ ಇರ್ಬೋದು, ಸದಾನಂದ ಗೌಡರು, ನಿಮ್ಮ ಕಡೆಯವರು, ಅವರು ಕೂಡ ಈಗ ಅವರೇ ಬೀದಿಯಲ್ಲಿ ಜಗಳ ಆಡ್ತಾರೆ, ನೀವು ಇಲ್ಲೇ ಇದ್ರಿ. ನನಗೆ ಅಗತ್ಯ ಇಲ್ಲ ಸ್ವಾಮಿ, ಜಗಳದ ಜಗತ್ತೆ ಇಲ್ಲ. ಕೊಟ್ರೆ ನಿಲ್ತೀನಿ, ಕೊಡದಿದ್ರೆ ಇಲ್ಲ. ಈಗ ಟಿಕೆಟ್ ಕೊಡಿ ಅಂತ ನೀವು ಹೈಕಮಾಂಡ್ ಹತ್ರ ಹೋಗಲ್ಲ? ನಾವು ಹೋಗಿಲ್ಲ, ಹೋಗಿಲ್ಲ, ಹೋಗೋದು ಇಲ್ಲ. ಟಿಕೆಟ್ ಕೊಡಲ್ಲ? ಪರವಾಗಿಲ್ಲ, ಕೊಡದೇ ಇದ್ರೆ ಪರವಾಗಿಲ್ಲ, ಕೊಡಿ ಅಂತ ಹಠ ಹಿಡಿಯಲ್ಲ? ಇಲ್ಲ, ಖಂಡಿತ ಇಲ್ಲ. ಸೊ ಪ್ರಚಾರಕ್ಕೆ ಹೋಗಲ್ಲ ಕೊಡದೆ ಹೋದರೆ? ಪ್ರಚಾರದ ವಿಚಾರ ಈಗ ಇಲ್ಲ, ಚುನಾವಣೆ ಬಂದಾಗ ಆಲೋಚನೆ ಮಾಡೋಣಂತೆ. ಈಗ ಸದ್ಯಕ್ಕೆ ಇರೋದು ಟಿಕೆಟ್ ಹಂಚಿಕೆಗೆ ಮಾನದಂಡಗಳೇನು ಅಂತ. ಅವರಿಗೆ ಅರ್ಥವಾಗಿದೆ ನಾನು ಯಾರು ಅನ್ನೋದು. ಅವರು ಟಿಕೆಟ್ ಬುಕ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆದರೆ ಚಾರಿತ್ರೆ ಹಾರವನ್ನು ಯಾರನ್ನು ಮಾಡೋಕೆ ಹೋಗಬಾರ್ದು. ಯಾಕೆಂದರೆ ಒಬ್ಬೊಬ್ಬ ವ್ಯಕ್ತಿಯ ಚರಿತ್ರೆ ಒಂದೊಂದು ರೀತಿಯಲ್ಲಿ ಇರ್ತದೆ, ಆ ಚರಿತ್ರೆಯೇ ಮಾನದಂಡವಾಗ್ತದೆ. ಗೌರವ ಕೊಡಬೇಕು, ಆದ್ದರಿಂದ ಗೌರವ ಕೊಡಬೇಕು. ಕೊಡದೇ ಇದ್ದರೆ ಅದರ ಪರಿಸ್ಥಿತಿಯನ್ನು ವ್ಯಕ್ತಿಗಳು ಜವಾಬ್ದಾರಿ ಹೊತ್ಕೊಳ್ಬೇಕಾಗ್ತದೆ. ಚಂದ್ರೇಗೌಡರ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲೊಂದು ಬ್ರೇಕ್.